ಇಲ್ಲಿಯವರೆಗೂ ಅನೇಕ ಅತ್ಯಾಚಾರದ ಘಟನೆಗಳು ನಡೆದಿವೆ. ಎಷ್ಟೋ ಕೇಸ್ಗಳು ತೀರ್ಮಾನವಾಗಿಲ್ಲ. ಆ ಮುಗ್ಧ ಜೀವಗಳಿಗೆ ನ್ಯಾಯ ಕೂಡ ಸಿಕ್ಕಿಲ್ಲ. ಅದೊಂದು ಕಡೆಯಾದರೆ ಉಜ್ಜಯಿನಿ ಜಿಲ್ಲೆಯಲ್ಲಿ ಅತ್ಯಾಚಾರಕ್ಕೊಳಗಾದ 12 ವರ್ಷದ ಬಾಲಕಿಯೊಬ್ಬಳ ಮನಕಲುಕುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಹೌದು, ಸಹಾಯ ಯಾಚಿಸಿ ಬಾಲಕಿ 8 ಕಿಲೋಮೀಟರ್ ವರೆಗೆ ಅರೆ ಬೆತ್ತಲೆಯಾಗಿ ನಡೆದಿದ್ದಾಳೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ರಕ್ತಸ್ರಾವದಿಂದ ನೋವಿನಿಂದ ಬಳಲ್ತಾ ಇದ್ದ ಬಾಲಕಿ ಅರೆ ಬೆತ್ತಲೆಯಾಗಿ ನಡೆದುಕೊಂಡು ಹೋಗ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೀದಿಗಳಲ್ಲಿ ಬಾಲಕಿ ಸಹಾಯಕ್ಕಾಗಿ ಮನವಿ ಮಾಡ್ತಾ ಇದ್ರು, ಯಾರು ಸಹಾಯ ಮಾಡಲು ಮುಂದೆ ಬಂದಿಲ್ಲ. ಮಾತ್ರವಲ್ಲ, ಆಕೆಯನ್ನ ಓಡಿಸಿದ್ದಾರೆ. ಈ ಹೃದಯ ವಿದ್ರಾವಕ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ಮಡುಗಟ್ಟಿದೆ. ಮಹಾಕಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬದ್ನಗರ್ ರಸ್ತೆಯಲ್ಲಿರುವ ದಂಡಿ ಆಶ್ರಮದ ಬಳಿ ಸೋಮವಾರ ಸಂಜೆ ತೀವ್ರ ಗಾಯಗೊಂಡಿದ್ದ ಬಾಲಕಿ ಪತ್ತೆಯಾಗಿದ್ದಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಾಲಕಿಯ ಬಟ್ಟೆ ಹರಿದಿದ್ದು, ಆಕೆಯ ದೇಹದ ಮೇಲೂ ರಕ್ತದ ಕಲೆಗಳಿದ್ದು, ಆಕೆಗೆ ತೀವ್ರ ರಕ್ತಸ್ರಾವವಾಗಿತ್ತು. ಸಹಾಯಕ್ಕಾಗಿ ಆಕೆ ಜನರ ಬಳಿಗೆ ಹೋದಾಗೆಲ್ಲ ಜನರು ಆಕೆಯನ್ನ ಓಡಿಸಿದ್ರಿಂದ ಸುಮಾರು 2 ಗಂಟೆಗಳ ಕಾಲ 8 ಕಿಲೋಮೀಟರ್ ತನಕ ಆಕೆ ನಡೆದು ಬಂದಿದ್ದಾಳೆ. ಬಳಿಕ ಆಶ್ರಮದ ಅರ್ಚಕರೊಬ್ಬರು ಆಕೆಗೆ ಸಹಾಯ ಮಾಡಿದ್ದು ಟವೆಲ್ ನೀಡಿದ್ದಾರೆ. ಅದನ್ನ ಮೈಗೆ ಸುತ್ತಿಕೊಂಡು ಬಾಲಕಿಯನ್ನ ಬಳಿಕ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿಂದ ಆಕೆಯನ್ನ ಇಂದೋರ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಇನ್ನೂ ಆಘಾತದಿಂದ ಹೊರಬರದ ಬಾಲಕಿ ಹೆಚ್ಚಿನ ಮಾಹಿತಿಯನ್ನೇನೂ ನೀಡಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ.